ಪುತ್ತೂರಿನ ಬಡಗನೂರು ಗ್ರಾಮದ ದಲಿತ ಸಮುದಾಯದ ಅಪ್ರಾಪ್ತ ಬಾಲಕಿಯನ್ನ ಅತ್ಯಾಚಾರ ನಡೆಸಿ ಮಗುವಿನ ಜನನಕ್ಕೆ ಕಾರಣವಾದ ಆರೋಪಿ ಆರ್ಎಸ್ಎಸ್ ಮುಖಂಡನನ್ನ ಶೀಘ್ರದಲ್ಲೇ ಬಂಧಿಸಬೇಕೆಂದು ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲುಕ್ಮಾನ್ ಬಂಟ್ವಾಳ ಆಗ್ರಹಿಸಿದರು ಅವರು ಮಂಗಳೂರಿನ ಮಲ್ಲಿಕಟ್ಟೆಯ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ದಲಿತ ಸಮುದಾಯದ ಪರ ಜೊತೆ ದಕ್ಷಿಣ ಕನ್ನಡ ಯೂತ್ ಕಾಂಗ್ರೆಸ್ನವರು ಹೋರಾಟ ನಡೆಸಲು ಎಂದಿಗೂ ಸಿದ್ಧರಿದ್ದೇವೆ ಪ್ರಕರಣದ ಆರೋಪಿ ನಾರಾಯಣ ರೈ ಎಂಬಾತನನ್ನ ಕೂಡಲೇ ಬಂಧಿಸಬೇಕು ಪ್ರಕರಣವನ್ನು ತಿರುಚಿ ಸುಳ್ಳು ಹೇಳಿ ಬಾಲಕಿಯ ಅಣ್ಣನನ್ನ ಬಂಧಿಸಲು ವರದಿ ಸಿದ್ಧಪಡಿಸಿದ ಲೇಡಿಗೋಷನ್ ಆಸ್ಪತ್ರೆಯ ವೈದ್ಯಾಧಿಕಾರಿಯ ವಿರುದ್ಧ ಮೊಕದ್ದಮೆ ದಾಖಲಿಸಿ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಪ್ರಕರಣವನ್ನು ತಿರುಚಿ ಆರೋಪಿ रक्षण के निपय पोलिस ठानिया सिब्बंदिया मोकदमे दाखल क्रम जरूरी आग्रह प्राइम क्लोज आरोपी वर्ष प्राय नारायण रई अंत आरोपी भू मालक बड़ दलित हेण्लू मन यारू के ते तीरक हमारे तम चिव ಇವಳೆ ದುಡಿಬೇಕು ಎರಡನೇ ಕ್ಲಾಸ್ ನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ತಂದೆ ತೀರ್ಕೊಂಡು ಹೋಗಿದ್ದಾರೆ ಮನೆಗೆ ಆಧಾರ ಆಗಬೇಕು ಅಂತ ಹೇಳಿ ಕಳೆದ ಒಂದೂವರೆ ವರ್ಷದಿಂದ ನಾರಾಯಣ ರೈ ಅವರ ತೋಟದಲ್ಲಿ ಕೆಲಸ ಮಾಡುತ್ತಾ ಇದ್ದರು ಈ ಹೆಣ್ಣು ಮಗಳು ಈಗ ಈ ನಾರಾಯಣ ರೈ ಅವರನ್ನು ಬಚಾವ್ ಮಾಡೋದು ನಾರಾಯಣ ರೈ ಅವರನ್ನು ಈ ಅತ್ಯಾಚಾರ ಪ್ರಕರಣದಲ್ಲಿ ಸೇಫ್ ಮಾಡಲು ಪೊಲೀಸ್ ಇಲಾಖೆ ನಮ್ಮ ಜಿಲ್ಲಾ ವೈದ್ಯಾಧಿಕಾರಿಗಳು ಯಾರು ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿದ್ರು ಅವರು ಮತ್ತೆ ತಲಮಟ್ಟದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಅದೇ ರೀತಿ ಆಶಾ ಕಾರ್ಯಕರ್ತರು ಎಲ್ಲರೂ ಕೈಜೋಡಿಸಿದರಲ್ಲಿ ಕೆಲಸ ಮಾಡಿದ್ದಾರೆ ಯಾವುದೋ ಒಂದು ಕಾನದ ಕೈಗಳ ಪ್ರೆಶರ್ನ ಮೇಲೆ ಪ್ರಸ್ತಿರುವಂತ ಬಿಜೆಪಿ ಪಕ್ಷಕ್ಕೆ ಹತ್ತಿರದವರು ಆರ್ಎಸ್ಎಸ್ ನ ಒಂದು ನಾಯಕರು ನಾರಾಯಣ ರೈಗಳು ರಕ್ಷಿಸಲಿಕ್ಕೋಸ್ಕರ ಇದೆಲ್ಲ ನಾಟಕಗಳು ನಡೀತಾ ಇದೆ ಆ ಸಮಾಜದ ಜೊತೆಗೆ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಯೂತ್ ಕಾಂಗ್ರೆಸ್ ನವರು ಎಂದಿಗೂ ಹೋರಾಟ ನಡೆಸಲಿಕ್ಕೆ ಇದ್ದೇವೆ ಪ್ರಕರಣದ ಪ್ರಮುಖ ಆರೋಪಿ ಕುದ್ಕಾಡಿ ನಾರಾಯಣ ರೈ ಅನ್ನು ತಕ್ಷಣ ಬಂಧಿಸಬೇಕು ಪ್ರಕರಣವನ್ನು ತಿರುಚಿ ಸುಳ್ಳು ಹೇಳಿ ಬಾಲಕಿಯ ಅಣ್ಣನನ್ನು ಬಂಧಿಸಲು ವರದಿ ಸಿದ್ಧಪಡಿಸಿದ ಲೇಡಿಗೋಷನ್ ಆಸ್ಪತ್ರೆಯ ವೈದ್ಯಾಧಿಕಾರಿಯ ವಿರುದ್ಧ ಮೊಕದ್ದಮೆ ದಾಖಲಿಸಿ ಇವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಬಾಲಕಿಯ ಹೇಳಿಕೆಯನ್ನು ತನಗಿಷ್ಟ ಬಂದಂತೆ ಸಿದ್ಧಪಡಿಸಿ ಆಕೆಯ ಸಹಿಯನ್ನು ಫೋರ್ಜರಿ ಮಾಡಿ ಕಾನೂನು ಬಾಹಿರ ಕೃತ್ಯ ಎಸಗಿದ ಸಂಪ್ಯ ಪೊಲೀಸ್ ಠಾಣೆಯ ಸಿಬ್ಬಂದಿ ಡಬ್ಲ್ಯೂಪಿಸಿ 1315 ನೇ ಗಾಯತ್ರಿ ಮತ್ತು ಈ ಕೃತ್ಯದಲ್ಲಿ ಮಾರ್ಗದರ್ಶನ ನೀಡಿ ಎಫ್ಐಆರ್ ಅನ್ನು ಬುಡಮೇಲು ಮಾಡಿದ ಠಾಣಾಧಿಕಾರಿ ಅವರ ಹೆಸರು ಉದಯ ರವಿ ವಿರುದ್ಧ ಮೊಕದ್ದಮೆ ದಾಖಲಿಸಿ ಕ್ರಮ ಜರುಗಿಸಬೇಕು ಬಾಲಕಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಮನೆಯಲ್ಲಿರುವ ಸಂದರ್ಭ ಆಕೆಯ ಮನೆಗೆ ಬಂದು ಬೆದರಿಕೆ ಒಡ್ಡಿದ ಇಬ್ಬರು ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿಗಳ ಮೇಲೆ ತಕ್ಷಣ ಕ್ರಮ ಜರುಗಿಸಬೇಕು ಘಟನೆಯಲ್ಲಿ ಯಾವುದೇ ತಪ್ಪು ಮಾಡದ ಅಮಾಯಕ ಬಾಲಕಿಯ ಅಣ್ಣನಾದ ಸತೀಶ್ ಇವರನ್ನು ತಕ್ಷಣ ಬಿಡುಗಡೆಗೊಳಿಸಬೇಕು ಘಟನೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಯ ಬಗ್ಗೆ ಸೂಕ್ತ ಕ್ರಮ ಜರುಗಿಸಬೇಕು ಹಾಗೂ ಸ್ಥಳೀಯ ಅಂಗನವಾಡಿ ಕೇಂದ್ರದ ಶಿಕ್ಷಕಿ ಚಂದ್ರಮ್ಮ ಹಾಗೂ ಆಶಾ ಕಾರ್ಯಕರ್ತರ ನಡೆಸಿದ ಕರ್ತವ್ಯ ಲೋಪದ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಶೈಲಜಾ ರಮನಾಥ್ ಬಾಲಕೃಷ್ಣ ಆನಂದ್ ಬೆಳ್ಳಾರೆ ಕೇಶವ ಪಡೀಲ್ ಮತ್ತಿತರರು ಉಪಸ್ಥಿತರಿದ್ದರು ಅಧ್ಯಕ್ಷರಾದ ಅಭಿಷೇಕ್ ಬೆಳ್ಳಿ